ಕೊರೋನಾ ಲಾಕ್ಡೌನ್ ಇಂದಾಗಿ ಹೋಟೆಲ್ ಉದ್ಯಮ ನೆಲಕಚ್ಚುವ ಸ್ಥಿತಿಗೆ ತಲುಪಿದೆ. ಲಾಕ್ಡೌನ್ ಸಡಿಲಿಕೆ ನಂತರವೂ ಹೋಟೆಲ್ ಉದ್ಯಮಗಳಲ್ಲಿ ಆತಂಕ ದೂರವಾಗಿಲ್ಲ. ದಿನಕ್ಕೆ ಸಾವಿರಾರು ರೂಪಾಯಿ ಲಾಭ ಪಡೆಯುತ್ತಿದ್ದ ಮಾಲೀಕರು ಈಗ ಹೋಟೆಲ್ಗಳನ್ನು ಮುಚ್ಚುವ ಸ್ಥಿತಿಗೆ ಬಂದಿದ್ದಾರೆ. ಹೌದು, ಹೋಟೆಲ್ ಉದ್ಯಮಕ್ಕೆ ಕೊರೋನಾದ ಪೆಟ್ಟು ಭಾರಿ ಬಿದ್ದಂತಾಗಿದೆ. ಇನ್ನು ಹೋಟೆಲ್ ಉದ್ಯಮ ಮೇಲಿಳುವುದು ಕಷ್ಟವಾಗಿದೆ. ಕೊರೋನಾ ವೈರಸ್ ಭೀತಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳಿಂದ ಉದ್ಯಮ ಸಂಪೂರ್ಣ ಬಂದಾಗಿದ್ದು ಹೋಟೆಲ್ ಉದ್ಯಮ ಮತ್ತೆ ತಲೆ ಎತ್ತಿ ನಿಲ್ಲಬೇಕೆಂದ್ರೆ ಕನಿಷ್ಠ ಪಕ್ಷ 2 ವರ್ಷವಾದರೂ ಬೇಕಾಗಬಹುದು. ಇನ್ನು ಜನರಲ್ಲಿ ಸೋಂಕು ಹರಡುವ ಆತಂಕ ಇದ್ದು ಇದರಿಂದ ಸುಮಾರು 1 ವರ್ಷದವರೆಗೂ ಜನರು ಹೋಟೆಲ್ಗಳತ್ತ ದಾವಿಸುವುದು ಹೊರಗೆ ತಿನ್ನುವ ಹವ್ಯಾಸದಿಂದ ಸ್ವಲ್ಪ ದೂರವಾಗಲಿದ್ದಾರೆ. ಇದರಿಂದ ಹೋಟೆಲ್ ಉದ್ಯಮ ಪುನಶ್ಚೇತನಗೊಳ್ಳುವುದು ತುಂಬಾ ಕಷ್ಟಕರವಾಗಿದೆ. ಮುಂಚೆ ಸಾಧಾರಣ ಒಂದು 1200 ಆಗ್ತಿತ್ತು, ಈಗ 200-300 ರೂಪಾಯಿ ವ್ಯಾಪಾರ ಆಗೋದು ವಜ್ಜ ಆಯ್ತು. ಬಾಡಿಗೆ ತುಂಬ ಬಾಡಿಗೆ ವರ್ಕೌಟ್ ಆಗೋದಿಲ್ಲ, ಈಗ ಎಲ್ಲ ಕೈಯಿಂದ ಇದು ಮಾಡೋದು. ಇನ್ನು ಓನರಿಗೆ ಕೇಳಿಲ್ಲ ನಾವು. ಈಗ ಮೊನ್ನೆ ಶನಿವಾರದಿಂದ ಬಂದು ಸೋಮವಾರ ಅಂಗಡಿ ಓಪನ್ ಮಾಡ್ಯಾರೆ, ಅದ್ರ ಮೇಲೆ ಏನು ಗಿರಾಕಿ ಇಲ್ಲ. ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಉದ್ಯಮ ಉತ್ತೇಜನಕ್ಕೆ ಯಾವುದೇ ಪರಿಹಾರದ ಬಗ್ಗೆ ಮಾತನಾಡದೇ ಇರುವುದು ಉದ್ಯಮದವರಿಗೆ ನೋವಾಗಿದೆ. ಹೋಟೆಲ್ ಉದ್ಯಮದಿಂದ ರೈತರು ದವಸ ಧಾನ್ಯ ಹಾಲು ಸೇರಿದಂತೆ ಒಂದಕ್ಕೊಂದು ಸರಪಳಿ ತರಹ ಬೆಸೆದುಕೊಂಡಿರುತ್ತವೆ. ಆದರೆ ಇದೀಗ ಕೊರೋನಾ ವೈರಸ್ನಿಂದಾಗಿ ಇಡೀ ಸರಪಳಿ ಕಳಚಿ ಬಿದ್ದಂತಾಗಿದೆ. ಸರ್ಕಾರ ಇದಕ್ಕೆ ಮನಗೊಂಡು ಮುಂದೆ ಬಂದು ಅವರ ಕಷ್ಟಗಳನ್ನು ಕೇಳಿ ಪರಿಹಾರ ಮಾಡಿಕೊಟ್ಟರೆ ಈ ಸರ್ಕಾರವನ್ನು ಯಾರು ಮರೆಯುವುದಿಲ್ಲ. ಈ ಸಮಯದಲ್ಲಿ ಯಾರು ಉಪಕಾರ ಆಗ್ತಾರೆ ಅವರೇ ದೇವರು. ಹಂಗಾಗಿ ಇದು ನಿಮ್ಮ ಪಾಲಿಗೆ ಬಂದ ಪಂಚಾಮೃತ. ಇದನ್ನು ನೀವು ಸರ್ಕಾರ ಎಲ್ಲೋ ತಾರತಮ್ಯ ಮಾಡಿದೆ. ಜನಗಳಿಗೆ ಆದಷ್ಟು ಬೇಗ ಹೋಟೆಲ್ ಮಾಲೀಕರಿಗೆ ಹೋಟೆಲ್ ಕಾರ್ಮಿಕರಿಗೆ ಸ್ಪಂದನೆ ಮಾಡಿ ಅವರ ನೀವು ಏನು ಪ್ಯಾಕೇಜ್ ಕೊಡು ಅಂತಲ್ಲ, ಸ್ಪಂದನೆ ಮಾಡಿ ಅವರು ವಿಷಯ ತಿಳ್ಕೊಳ್ಳಿ. ನಾನು ಕೊಡಬೇಕನ್ನೋದಿಲ್ಲ, ವಿಷಯ ತಿಳ್ಕೊಳ್ಳಿ ಏನಾಗಿದೆ ಸಂಘಕ್ಕೆ ಮನವರಿಕೆ ಮಾಡಿಕೊಳ್ಳಿ. ಹೋಟೆಲ್ ಉದ್ಯಮದವರು ರೈತರೊಂದಿಗೆ ನೇರ ಸಂಪರ್ಕ ಹೊಂದಿ ಬೆಳೆ ಖರೀದಿಸುತ್ತಿದ್ರು. ಆದರೆ ಇದೀಗ ಎಲ್ಲವೂ ಸ್ಥಗಿತಗೊಂಡಿದೆ. ಕೆಲವು ಹೋಟೆಲ್ ಉದ್ಯಮದವರು ಕಿರಾಣಿ ವ್ಯಾಪಾರಿಗಳೊಂದಿಗೆ ಸಗಟು ವ್ಯಾಪಾರ ಇಟ್ಟುಕೊಂಡಿರ್ತಾರೆ, ಇದು ಕೂಡ ಈಗ ಸ್ಥಗಿತಗೊಂಡಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೇ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ಯಾರೋ ಕುಡಿದವರು ಮಾತಾಡ್ತಾರೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಈಶ್ವರಪ್ಪ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಿಲ್ಲ, ಇದನ್ನು ಯಾರೋ ಕುಡಿದವರು ಮಾತಾಡ್ತಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಯಾರ ಕುಡಿದವ್ರು ಮಾತಾಡ್ತಾರ್ರೀ?